चुनाव समीपे कई नायक आक्टिव आगे कुंदानगरी बेलगावी मेले कण्डे कई कांग्रेस चुनाव समीपे हिगागी बेलगावी मेले कांग्रेस नायक कण्डे बेंगलुरु नंतर अति हेच्चु क्षेत्र बेलगावी प्रजाध्वनि बस यात्रे प्रारंभोत्सव के बेलगावी आय्क बेलगावी 12 स्थान गेल्लुवा गुरियन्ना कांग्रेस होंदिदे बेलगावी कार्यकर्तरिगे शक्ति नीडुत्ता प्रजाध्वनि यात्रे हागादरे बेलगावी 18 क्षेत्रगळ पैकी 5 क्षेत्रदल्लिद्दारे कांग्रेस शासकरु 2023 ರ ಚುನಾವಣೆಯಲ್ಲಿ ಸಾಧನೆ ಮಾಡುವ ನಿಟ್ಟಿನಲ್ಲಿ ಕೈ ನಾಯಕರು ಕಸರತ್ತು ನಡೆಸೋದಕ್ಕೆ ಬೆಳಗಾವಿಯಲ್ಲಿ ಪ್ರಜಾಧ್ವನಿ ಯಾತ್ರೆ ಆರಂಭಿಸಿದ್ದಾರೆ ಬೆಳಗಾವಿ ಎಲ್ಲಾ ಕ್ಷೇತ್ರಗಳಲ್ಲಿ ಸತೀಶ್ ಜಾರಕಿಹೊಳಿ ಸಂಚಾರ ಮಾಡುತ್ತಾರೆ ನಿಮ್ಮ ಕನಸಿನ ಬಿಸಿನೆಸ್ ಶುರು ಮಾಡೋದಕ್ಕೆ ಯಾವ ಬ್ಯಾಂಕ್ ಬಿಸಿನೆಸ್ ಲೋನ್ ಕೊಡ್ತಿಲ್ವಾ ಬಿಸಿನೆಸ್ ಲೋನ್ ಪಡೆಕೊಳ್ಳುವ ಸೀಕ್ರೆಟ್ಸ್ ಗೊತ್ತಾಗಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಪಕ್ಷ ಸಂಘಟನೆ ಬೆನ್ನಾಭಿಪ್ರಾಯ ಶಮನಕ್ಕೆ ಸತೀಶ್ ಜಾರಕಿಹೊಳಿ ಅವರು ರಣತಂತ್ರವನ್ನು ರೂಪಿಸುತ್ತಿದ್ದಾರೆ ಈಗಾಗಲೇ 5 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಶಾಸಕರಿದ್ದಾರೆ ಒಟ್ಟು 18 ಕ್ಷೇತ್ರಗಳಿರುವಂತದ್ದು ಬೆಳಗಾವಿಯಲ್ಲಿ ಬೆಂಗಳೂರು ನಂತರ ಅತಿ ಹೆಚ್ಚು ಕ್ಷೇತ್ರ ಹೊಂದಿರುವಂತದ್ದು ಬೆಳಗಾವಿ ಹೀಗಾಗಿ ಈಗಿರುವಂತ 5 ಶಾಸಕರನ್ನ ಬಿಟ್ಟು ಇನ್ನು ಉಳಿದಂತ ಜಾಗದಲ್ಲೂ ಕೂಡ ಒಟ್ಟು 18 ಸ್ಥಾನ ಇರುವಂತದ್ದು 18 ಕ್ಷೇತ್ರ ಇರುವಂತದ್ದು ಅಷ್ಟು ಕ್ಷೇತ್ರದಲ್ಲೂ ಹೇಗಾದರೂ ಮಾಡಿ ಕಾಂಗ್ರೆಸ್ ನಾಯಕರನ್ನ ಶಾಸಕರನ್ನ ಆಯ್ಕೆ ಮಾಡಬೇಕು ಅಲ್ಲಿ ಅನ್ನೋ ವಿಚಾರ ಹೀಗಾಗಿ ಪಕ್ಷವನ್ನ ತಳಮಟ್ಟದಿಂದ ಸಂಘಟನೆ ಮಾಡೋದಕ್ಕೆ ಕಸರತ್ತನ್ನ ಕೈ ನಾಯಕರು ನಡೆಸುತ್ತಿದ್ದಾರೆ ಈ ಕುರಿತು ಹೆಚ್ಚಿನ ಮಾಹಿತಿ ನಮ್ಮ ಪ್ರತಿನಿಧಿ ಅಣ್ಣಪ್ಪ ಬಾರ್ಕಿ ಲೈವ್ ನಲ್ಲಿ ಜಾಯಿನ್ ಆಗ್ತಾ ನಿರ್ತಾ ಹೋಗ್ತಾರೆ ಅಣ್ಣಪ್ಪ ನಾವು ನೋಡ್ತಿದ್ದೀವಿ ಈಗ ಪ್ರಜಾಧ್ವನಿ ಯಾತ್ರೆಯನ್ನ ಮಾಡೋದಕ್ಕೆ ಈಗ ಕಾಂಗ್ರೆಸ್ ನಾಯಕರು ಹೊರಟಿದ್ದಾರೆ ಇರುವಂತ 5 ಶಾಸಕರು ಒಟ್ಟು 18 ಕ್ಷೇತ್ರ ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಕಾಂಗ್ರೆಸ್ ಶಾಸಕರು ಬರಬೇಕು ಅನ್ನೋದಕ್ಕೆ ಪಕ್ಷ ಸಂಘಟನೆ ಮಾಡೋ ಅವಶ್ಯಕತೆ ಸೋ ಪ್ರಜಾಧ್ವನಿ ಯಾತ್ರೆ ಏನೆಲ್ಲ ಅಪ್ಡೇಟ್ ಸಿಗುತ್ತೆ ಈ ಸ್ಟೋರಿಗೆ ರಜನಿ ಖಂಡಿತವಾಗಿಯೂ ಶಕ್ತಿ ಪ್ರದರ್ಶನ ಮಾಡಲಿಕ್ಕೆ ಕಾಂಗ್ರೆಸ್ ನಾಯಕರು ಮುಂದಾಗಿದ್ದಾರೆ ಅಂತ ಹೇಳಬಹುದು ಏನು ಭಾರತ್ ಜೋಡೋ ಯಾತ್ರೆ ಮುಗಿದ ನಂತರ ಹೊಸ ಯಾತ್ರೆಯನ್ನ ಸ್ಟಾರ್ಟ್ ಮಾಡುವಂತದ್ದು ಪ್ರಜಾಧ್ವನಿ ಬಸ್ ಯಾತ್ರೆಯನ್ನ ಅದರಲ್ಲೂ ಗಡಿ ಜಿಲ್ಲೆ ಬೆಳಗಾವಿಯಲ್ಲಿ ಆರಂಭ ಮಾಡ್ತಾ ಇರುವಂತದ್ದು ಯಾಕಂದ್ರೆ ಗಡಿ ಜಿಲ್ಲೆ ಬೆಳಗಾವಿ ಬಿಜೆಪಿಯ ಭದ್ರಕೋಟೆ ಆಗಿರುವಂತದ್ದು ಆ ಭದ್ರಕೋಟೆಯನ್ನ ಛಿದ್ರ ಮಾಡಲಿಕ್ಕೆ ಕಾಂಗ್ರೆಸ್ ನಾಯಕರು ಎಲ್ಲಾ ರೀತಿಯಂತ ಸಿದ್ಧತೆ ನಡೆಸಿಕೊಂಡ್ರು ಯಾಕಂದ್ರೆ ಬೆಂಗಳೂರು ಬಿಟ್ರೆ ನೆಕ್ಸ್ಟ್ ಬೆಳಗಾವಿ ಅತಿ ದೊಡ್ಡ ನಾಯಕರು ಇರುವಂತ ಕ್ಷೇತ್ರ ಯಾಕಂದ್ರೆ 18 ಕ್ಷೇತ್ರಗಳ 18 ವಿಧಾನಸಭಾ ಕ್ಷೇತ್ರ ಇರುವಂತ ಕ್ಷೇತ್ರ 18 ವಿಧಾನಸಭಾ ಕ್ಷೇತ್ರದಲ್ಲಿ 5 ಕಾಂಗ್ರೆಸ್ ತೆಕ್ಕೆಯಲ್ಲಿದ್ರೆ 13 ಬಿಜೆಪಿ ತೆಕ್ಕೆಯಲ್ಲಿ ಇರುವಂತದ್ದು ಹೀಗಾಗಿ ಆ 13 ಏನು ಬಿಜೆಪಿ ತೆಕ್ಕೆಯಲ್ಲಿ ಇದಾವೆ ಅವನ್ನ ಹೊಡೆದುರುಳಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ನಾನಾ ರೀತಿಯ ಕಸರತ್ತನ್ನ ಮಾಡಿರುವಂತದ್ದು ಇಲ್ಲಿರುವಂತ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ತಳಮಟ್ಟದ ರಾಜಕಾರಣಿಗಳನ್ನೆಲ್ಲರನ್ನೂ ಕೂಡ ಒಂದುಗೂಡಿಸುವಂತ ಕೆಲಸ ಮಾಡಿದ್ದಾರೆ ಭಿನ್ನಾಭಿಪ್ರಾಯವೆಲ್ಲವನ್ನೂ ಕೂಡ ದೂರ ಮಾಡುವಂತ ಕೆಲಸ ಮಾಡಿದ್ದಾರೆ ಇನ್ನೇನು ಚುನಾವಣೆ ಸಮೀಪಿಸುತ್ತಿದ್ದಂತೆ ರಾಜಕಾರಣದ ಗರಿಗೆದರಿದೆ ಅದರಲ್ಲೂ ಗಡಿ ಜಿಲ್ಲೆ ಬೆಳಗಾವಿಯಲ್ಲಿ ಬಿಜೆಪಿ ಭದ್ರಕೋಟೆಯನ್ನ ಛಿದ್ರ ಮಾಡಲಿಕ್ಕೆ ಇಂದು ಘಟಾನುಘಟಿ ನಾಯಕರು ಬೆಳಗಾವಿಗೆ ಬಂದಿರುವಂತದ್ದು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಆಗಿರಬಹುದು ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಇವರೆಲ್ಲರೂ ಆದಿಯಾಗಿ ಇಂದು ಇನ್ನೇ ಕೆಲವೇ ಹೊತ್ತಿನಲ್ಲಿ ಬಸ್ ಯಾತ್ರೆಗೆ ಚಾಲನೆ ನೀಡಲಿದ್ದಾರೆ ರಜನಿ ನಿಮ್ಮ ಕನಸಿನ ಬಿಸಿನೆಸ್ ಶುರು ಮಾಡೋದಕ್ಕೆ ಯಾವ ಬ್ಯಾಂಕ್ ಬಿಸಿನೆಸ್ ಲೋನ್ ಕೊಡ್ತಿಲ್ವಾ ಬಿಸಿನೆಸ್ ಲೋನ್ ಪಡೆಕೊಳ್ಳುವ ಸೀಕ್ರೆಟ್ಸ್ ಗೊತ್ತಾಗಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ